ಏನ್ರಿ ಇದು ಡಿಕೆಗೆ ಪಟಾಕಿ ಬಂಡೆಗೆ ಪಟಾಕಿನ ಬಂಡೆಗೆ ಡೈನಮೈಟ್ ಇಡ್ತಾರೆ ಆದ್ರೆ ಯಾಕಾಗಿ ಈ ಶೀರ್ಷಿಕೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಆಟಂ ಬಾಂಬು ಶಬ್ದ ಲಕ್ಷ್ಮಿ ಪಟಾಕಿ ಎಲ್ಲ ಹೇಳ್ತಾ ಇರ್ತೀವಿ ಆದ್ರೆ ಯುಗಾದಿ ಸಂದರ್ಭದಲ್ಲಿ ಅದು ಚುನಾವಣೆ ಹೊತ್ತಲ್ಲೇ ಡಿಕೆಗೆ ಪಟಾಕಿ ಅಂತ ಹೇಳೋದ್ರಲ್ಲಿ ಸಮಥಿಂಗ್ ಶುಡ್ ಬಿ ದೇರ್ ಎಸ್ ಯು ಆರ್ ರೈಟ್ ಯುಗಾದಿ ಹಬ್ಬಕ್ಕೂ ಮೊದಲೇ ಸಿಡಿತಾ ಇದೆ ಒಂದು ಸುದ್ದಿ ಪಟಾಕಿ ಸುದ್ದಿ ಸ್ಫೋಟ ಆಗ್ತಾ ಇದೆ ಸಾಮಾನ್ಯವಾಗಿ ಯಾರು ನಮ್ಮವರು ಅಂತ ಅಂದ್ಕೊಂಡು ಇಲ್ಲಿ ಇರ್ತಾರೋ ಅವರವರ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು ರಾಜ್ಯ ರಾಜಕಾರಣದ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ರಾಜಕೀಯದ ಒಳಗುಟ್ಟುಗಳನ್ನು ಪಟ್ಟುಗಳನ್ನು ಬಿಚ್ಚಿಡುವಂತಹ ಸ್ಫೋಟಕ ಸುದ್ದಿ ಚುನಾವಣಾ ಸಮೀಕರಣಗಳನ್ನು ಬದಲಿಸುವಂತಹ ಸುದ್ದಿ ರಾಜಕೀಯ ನಾಯಕರ ಕುರಿತಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಿಮ್ಮ ಪವರ್ ಟಿವಿಯಲ್ಲಿ ಈಗಾಗಲೇ ಬೇಸಿಗೆಯ ಕಾವಿನ ಜೊತೆಗೆ ಚುನಾವಣೆ ಕಾವು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಯುಗಾದಿ ಹಬ್ಬ ಪ್ರಕೃತಿಯಲ್ಲಿ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇರ್ತವೆ ಚೈತ್ರ ಮಾಸ ವಸಂತ ಕಾಲ ಹೊಸ ಹೊಸ ಕೆಲಸಗಳಿಗೆ ಇಲ್ಲಿ ಹುಮ್ಮಸ್ ಇರುತ್ತೆ ಉತ್ಸಾಹ ಇರುತ್ತೆ ರಾಜಕೀಯದ ಒಳಗುಟ್ಟುಗಳನ್ನು ಬಿಚ್ಚಿಡುವಂತಹ ಈ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಯಾವೆಲ್ಲ ಪರಿಣಾಮಗಳನ್ನು ಸಂಚಲನವನ್ನು ಮೂಡಿಸುತ್ತೆ ಅನ್ನೋದಕ್ಕೆ ಬಹಳ ಬಹಳ ಕ್ಯೂರಿಯಾಸಿಟಿ ಮೂಡಿಸಿರುವಂತಹ ಒಂದು ಸುದ್ದಿ ನಿಮ್ಮ ಪವರ್ ಟಿವಿಯಲ್ಲಿ ಹಾಗಾದ್ರೆ ಏನ್ರಿ ಆ ಸುದ್ದಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಗ್ಗೆ ಸ್ಫೋಟಕ ಮಾತು ಯಾರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ಅಂಡ್ ಬ್ರೇಕಿಂಗ್ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿ ಹೊರೆ ಅನ್ನುವ ಮಾತು ಇಲ್ಲಿ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿ ಹೊರೆ ಅಂದಂತಹ ನಾಯಕ ಬೇರೆ ಯಾರು ಅಲ್ಲ ಅದು ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಸಮರ್ಥಿಸಿಕೊಳ್ಳೋದು ಬಹಳ ಕಷ್ಟ ಅಂತ ಮುಖಂಡ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನನ್ನ ಆಯ್ಕೆ ಅಲ್ಲ ಅಂತ ಒಬ್ಬ ಮುತ್ಸದ್ದಿ ನಾಯಕ ಹೇಳಿದ್ದಾನೆ ವೆರಿ ಇಂಟ್ರೆಸ್ಟಿಂಗ್ ನಿಜಕ್ಕೂ ಈಗಾಗಲೇ ಬಣಗಳ ರಾಜಕೀಯ ಒಣ ರಾಜಕೀಯ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರುವಾಗ ಸದ್ದು ಮಾಡ್ತಾ ಇರುವಾಗ ಚರ್ಚೆ ಆಗ್ತಾ ಇರುವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಮುಖಂಡ ಹೇಳಿದ್ದಾರೆ ಸಿಎಂ ಹುದ್ದೆ ವಿಚಾರಕ್ಕೆ ಏನಾದ್ರು ಬಂದ್ರೆ ಸಿದ್ದರಾಮಯ್ಯನವ್ರಿಗೆ ನನ್ನ ಓಟು ಅವರ ಪರವಾಗಿಯೇ ನನ್ನ ಅಭಿಮತ ಡಿ ಕೆ ಶಿವಕುಮಾರ್ ನನ್ನ ಆಯ್ಕೆ ಅಲ್ಲ ಅಂತ ಪಕ್ಷದ ಅಧ್ಯಕ್ಷರ ಕುರಿತು ಅದೇ ಪಕ್ಷದ ನಾಯಕ ಹೇಳ್ತಾರೆ ಯಾರದು ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ವೈಎಸ್ವಿ ದತ್ತ ಸ್ಫೋಟಕ ಮಾತು ಜೆ ಡಿ ಎಸ್ ನಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂತಹ ವೈಎಸ್ವಿ ದತ್ತ ತಮ್ಮದೇ ಆದಂಥ ಒಂದು ಮಹತ್ವವನ್ನು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಕಡೂರಲ್ಲಿ ಡಿ ಕೆ ಶಿ ತನ್ನ ವಿರುದ್ಧ ಅಭ್ಯರ್ಥಿ ಸೃಷ್ಟಿಸಿದ್ದಾರೆ ಅನ್ನೋ ಮಾತು ವ್ಯಕ್ತವಾಗಿದೆ ದತ್ತ ನನ್ನ ಎಮ್ ಎಲ್ ಸಿ ಮಾಡೋದಾಗಿ ಅಭ್ಯರ್ಥಿಗೆ ತಿಳಿಸಿದ್ದಾರೆ ಅಂತ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರ ವಿಷಯದಲ್ಲಿ ಡಿ ಕೆ ಶಿ ಸಮರ್ಥಿಸಿಕೊಳ್ಳೋಕ್ಕಾಗಲ್ಲ ಅಂತ ಹಿರಿಯ ನಾಯಕ ಹೇಳಿರೋದು ಯಾವ ರೀತಿಯಾದಂಥ ಸಂಚಲನಕ್ಕೆ ಕಾರಣವಾಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವಂತಹ ವೈಎಸ್ವಿ ದತ್ತ ಸ್ಫೋಟಕ ಮಾತು ತನ್ನ ವಿರುದ್ಧವೇ ಅಭ್ಯರ್ಥಿ ಸೃಷ್ಟಿ ಮಾಡಿದ್ದಾರೆ ಅಂತ ವೈಎಸ್ವಿ ದತ್ತ ಬಹಳ ಬೇಸರದಿಂದ ಮಾತನಾಡಿದ್ದಾರೆ ನೋವಿನಿಂದ ಮಾತನಾಡಿದ್ದಾರೆ ಇದು ನಿಮ್ಮ ಪವರ್ ಟಿವಿಯಲ್ಲಿ ಮಾತ್ರ ಕಡೂರಲ್ಲಿ ಡಿ ಕೆ ಶಿ ತನ್ನ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ ಅವರನ್ನ ಇಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅದರಲ್ಲೂ ಭ್ರಷ್ಟಾಚಾರ ಅಂತ ಬಂದ್ರೆ ಡಿ ಕೆ ಶಿ ಅವ್ರನ್ನೆಲ್ಲ ನಾವೆಲ್ಲ ಜಸ್ಟಿಫೈ ಮಾಡ್ಕೊಳಕ್ ಆಗೋದಿಲ್ಲ ಅನ್ನುವ ಮಾತುಗಳನ್ನ ಆಡಿದ್ದಾರೆ ಅದು ಇದೀಗ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವಂತಹ ವೈಎಸ್ವಿ ದತ್ತ ಅವರ ಮಾತು ಹಾಗಾದ್ರೆ ಇನ್ನು ಯಾವ ರೀತಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ಬೋದು ಈ ಡ್ಯಾಮೇಜ್ ಕಂಟ್ರೋಲ್ನ ಯಾವ ರೀತಿ ಮಾಡ್ತಾರೆ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಆರೋಪಗಳ ಸುರಿಮಳೆಯನ್ನೇ ಅವ್ರ ಮೇಲೆ ಹೊರಿಸ್ಕೊಳ್ತಾ ಇದ್ದಾರಾ ಹಾಗಾದ್ರೆ ಪಕ್ಷದಲ್ಲಿ ಈ ಬಣ ರಾಜಕೀಯ ಮತ್ತಷ್ಟು ಉದ್ಭವಿಸುತ್ತಾ ಎಸ್ ಡಿ ಕೆ ಶಿವಕುಮಾರ್ನನ್ನ ಒಪ್ಕೊಳ್ಳೋದು ಬಹಳ ಕಷ್ಟ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚಿರೋದು ಕುರುಬ್ರು ನೋಡಿ ಪ್ರಜಾಪ್ರಭುತ್ವದಲ್ಲಿ ಜಾತಿ ರಾಜಕಾರಣ ಯಾವ ರೀತಿ ಇದೆ ಯಾವ ರೀತಿ ಹಾಸು ಹೊಕ್ಕಾಗಿದೆ ಒಂದು ಟಿಕೆಟ್ ಫೈನಲೈಸ್ ಮಾಡೋದ್ರಿಂದ ಹಿಡಿದು ಓಟ್ ಹಾಕೋವರೆಗೂ ಕೂಡ ಜಾತಿ 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 ಮೇಲಿನ ಪ್ರೀತಿ ಎದ್ದು ಕಾಣುತ್ತೆ ಅದು ವಾಸ್ತವ ಸಂಗತಿ ನೋಡ್ರಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರೋದೇ ಕುರುಬ್ರು ಅಲ್ಲಿ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದೇ ಅಂತಿಮ ಗೆದ್ದ ಮೇಲೆ ನಿನ್ನ ಓಟ್ ಯಾರಿಗಪ್ಪ ಸಿ ಎಂಗೆ ಅಂತ ಹೇಳಿದ್ರೆ ನಾನು ಸಿದ್ದರಾಮಯ್ಯಗೆ ಅಂತೀನಿ ಅನ್ನಲೇಬೇಕು ಅನ್ನೋ ಥರದಲ್ಲಿ ಅವರು ತಮ್ಮ ಅಸಹಾಯಕ ಸ್ಥಿತಿಯನ್ನು ವಾಸ್ತವ ಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೂ ಗೊತ್ತು ದತ್ತ 100% ಸಿದ್ದರಾಮಯ್ಯ ಮನುಷ್ಯ ಅಂತ ನನ್ನ ಕ್ಷೇತ್ರದಲ್ಲಿ ಡಿ ಕೆ ಶಿ ನನ್ನ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕ್ರಿಯೇಟ್ ಮಾಡಿದ್ದಾರೆ ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಆನಂದ್ ಅನ್ನೋ ಹುಡುಗನಿಗೆ ಹೇಳಿದ್ದಾರೆ ಯೋಚನೆ ಮಾಡಬೇಡ ದತ್ತ ನನ್ನ ಎಮ್ ಎಲ್ ಸಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನ್ರಿ ಇದು ಯಾವ ಸಿಮಿ ನ್ಯಾಯ ಇದೆಲ್ಲ ಇನ್ನು ಯುಗಾದಿ ಹಬ್ಬದಂದು
ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬೇರೆ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಲಾಬಿಗಳು ಕೂಡ ನಡೀತಾ ಇರೋ ಸಂದರ್ಭದಲ್ಲೇ ಈ ಒಂದು ಸ್ಫೋಟಕ ಸುದ್ದಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡುತ್ತೆ. ಒಂದು ಸರ್ವೆ ನನ್ನ ವಿರುದ್ಧ ಬಂದರೂ ಕೂಡ ಟಿಕೆಟ್ ಕೊಡಬೇಡಿ ಎಂದಿದ್ದೆ. ಬೆಸ್ಟ್ ಸಜೆಷನ್ ಸರ್ವೆ ಮಾಡಿಸಿ ನಾವು ತೀರ್ಮಾನ ಮಾಡ್ತೀವಿ ಅಂದರು. ಹಾಗೆ ಮಾಡಿ ಸರ್ ಒಳ್ಳೇದು ಅಂತ ಶಿವಕುಮಾರ್ ಹೇಳಿ ಬಂದೆ. ಡಿ ಕೆ ವಿಷಯದಲ್ಲಿ ನಾನು ಏನು ಮಾತನಾಡೋಕೆ ಹೋಗಲ್ಲ. ಡಿ ಕೆ ಶಿವಕುಮಾರ್ನನ್ನು ಶಿವಕುಮಾರ್ ಅಂತ ನೋಡಬಾರ್ದು, ಆತನನ್ನ ಪಾರ್ಟಿ ಅಧ್ಯಕ್ಷ ಅಂತ ಮಾತ್ರ ನೋಡಬೇಕು ಅಂದರೆ ಬಹಳಷ್ಟು ವಿಚಾರಗಳು ಅವರು ಮಾತನಾಡಿರುವಂಥ ಆಡಿಯೋ ಕ್ಲಿಪ್ನಲ್ಲಿ ಬಹಳಷ್ಟು ವಿಚಾರಗಳು ಗರಿಗೆದಿರುತ್ತವೆ. ಆ ಒಳಪಟ್ಟುಗಳು ಯಾವ ರೀತಿ ಇದೆ, ಬಣ ರಾಜಕೀಯ ಯಾವ ರೀತಿ ಸದ್ದು ಮಾಡುತ್ತೆ, ಯಾವಾಗ ಒಗ್ಗಟ್ಟಿಲ್ಲ ಅಂತ ಹೇಳಿದಾಗ ಬಿಕ್ಕಟ್ಟು ಯಾವ ರೀತಿ ಸೃಷ್ಟಿಯಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ರಾಜಕಾರಣದಲ್ಲಿ ನೋಡ್ಬೋದು. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಹೊರೆಯೇ ಸರಿ, ಹಿ ಈಸ್ ಬರ್ಡನ್ ಟು ದ ಪಾರ್ಟಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಡಿ ಕೆ ಸಮರ್ಥನೆ ಮಾಡ್ಕೊಳ್ಬೇಕಾದ್ರೆ ಗಂಟ್ಲು ಹಿಡಿಯುತ್ತೆ, ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗಲ್ಲ ಸಿದ್ದರಾಮಯ್ಯನವ್ರಿಗೆ. ಆದರೂ ಅನಿವಾರ್ಯ ಏನೋ ಪಕ್ಷ ಅಂದ್ಕೊಂಡು ಹೋಗ್ತಿದ್ದಾರೆ ಅನ್ನುವ ಸಾರಾಂಶ ಬರೋ ರೀತಿಯಲ್ಲಿ ಮಾತನಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಆರೋಪಗಳಿದ್ರೂ ಕೂಡ ತನಿಖೆ ಮಾಡಲಿ ಅನ್ನೋಕ್ಕಾಗಲ್ಲ. ಸಿದ್ದರಾಮಯ್ಯ ಬೇಕಾದರೆ ನನ್ನ ತನಿಖೆ ಮಾಡಿ ಅಂತ ಹೇಳ್ಬೋದು, ಆದರೆ ಡಿ ಕೆ ಮಾಡಿ ಅಂತ ಹೇಳೋದಕ್ಕೆ ಕಷ್ಟ ಆಗತ್ತೆ. ಶಿವಕುಮಾರ್ ವಿಷಯ ಬಂದಾಗ ಸಮರ್ಥನೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಅನ್ನೋ ಮಾತುಗಳನ್ನು ಬಹಳ ಪ್ರಾಮಾಣಿಕವಾಗಿ ಹೇಳ್ದಂಗೆ ಕಾಣ್ತಾ ಇದೆ ಒಎಸ್ವಿ ದತ್ತ. ಆದರೆ ಮುಂದೆ ಇದು ಯಾವ ದುಷ್ಪರಿಣಾಮವನ್ನು ತಂದೊಡ್ಡತ್ತೆ? ಈಗ ಶಿವಕುಮಾರ್ದು ಬಹಳ ಭ್ರಷ್ಟತನ ಇತ್ತು, ಅದು ಬಹಳ ಕಡಿಮೆ ಆಗಿದೆ ಭ್ರಷ್ಟತನ. ಅವರು ಹಣ ಮಾಡಿದ್ದು ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ. ಹೀಗೆ ಈ ಎಲ್ಲ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಒಂದು ರೀತಿ ಪ್ರಜೆಗಳಿಗೆ ಅನಿಸ್ಬೋದು, ಮತದಾರರಿಗೆ ಅನಿಸ್ಬೋದು, ಹೀಗೆಲ್ಲ ಇರುತ್ತಾ ಅಂಥೇಳಿ. ಆದರೆ ಇದೆಲ್ಲವೂ ಮಾಮೂಲು ಅಂತ ಕನ್ಸಿಡರ್ ಮಾಡಿದಾಗ, ಓ ಇವನು ಅವ್ರ ಪಾರ್ಟಿ, ಅವನು ಇವ್ರ ಪಾರ್ಟಿ ಅಂದರೆ ಒಂದೇ ಪಕ್ಷದಲ್ಲೇ ಅವರವ್ರ ಪಾರ್ಟಿಗಳಿದ್ದಾವೆ. ಓಕೆ, ಆಡಿಯೋ ಕ್ಲಿಪ್ನಲ್ಲಿ ಏನಿದೆ ಅಸಲಿ ವಿಚಾರ ಏನಿದೆ ಬನ್ನಿ ನೋಡೋಣ. ಶಿವಕುಮಾರ್ ಅಣ್ಣ ನನ್ನ ಸ್ಟೂಡೆಂಟು, ಕಷ್ಟ ಡಿ ಕೆ ಶಿವಕುಮಾರ್ನ ಒಪ್ಕೊಳ್ಳೋಕೆ ಕಷ್ಟ, ಸತ್ಯ ಹೇಳ್ತೀನಿ. ಅಂದರೆ ನನಗೆ ಈಗ ಒಂದು ಪಾರ್ಟಿ ವ್ಯವಸ್ಥೆ ಒಳಗಡೆ ನಾವು ಸೀಟ್ ಗೆರೆ ಹೊಡೆದ್ಬಿಟ್ಟು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ನಾನು ಎಲ್ಲ ನನಗೆ ಹೇಳಿದರು, ಈಗ ನನ್ನ ಕ್ಷೇತ್ರದಲ್ಲೂ ಅದೇ ಪ್ರಾಬ್ಲಮ್ ಆಗಿದೆ. ಈಗ ನನಗೆ ನನ್ನ ಕ್ಷೇತ್ರದ ಟಿಕೆಟ್ ಡಿಸೈಡಿಂಗ್ ಫ್ಯಾಕ್ಟರ್ ಸಿದ್ದರಾಮಯ್ಯ, ಯಾಕೆಂದರೆ ಅದು ಕುರುಬಾ ಕಮ್ಯುನಿಟಿ ಕಾನ್ಸ್ಟಿಟ್ಯೂಯೆನ್ಸಿ. ಹಾಗಾಗಿ ವಾಟ್ ಎವರ್ ಸಿದ್ದರಾಮಯ್ಯ ಸೇಸ್ ದಟ್ ಮೇ ಬಿ ಇಸ್ ಎ ಫೈನಲ್. ಈ ಥರ ಕಾಂಗ್ರೆಸ್ಸಲ್ಲಿ ಇದುವರೆಗೂ ಸಿದ್ದರಾಮಯ್ಯನವರೇ ಮಾಡ್ಕೊಂಬಂದಿರೋದು ಕರೆಕ್ಟ್. ಸಿದ್ದರಾಮಯ್ಯ ನನಗೆ ಸಿಕ್ಕ ಕಾಂಗ್ರೆಸ್ಸಿಗೆ ಕರೆಸ್ಕೊಂಡಿದ್ದು ನನಗೆ ಇದು ಮಾಡಿರೋದು ಸಿದ್ದರಾಮಯ್ಯ. ನಾಳೆ ಒಂದು ವೇಳೆ ನಾನು ಗೆದ್ದ ಮೇಲೆ ನಿನ್ನ ಓಟ್ ಯಾರಿಗಪ್ಪ ಚೀಫ್ ಮಿನಿಸ್ಟರ್ ಅಂದರೆ ಸಿದ್ದರಾಮಯ್ಯ ಹೆಂಗೆ ಅಂತ ಹೇಳೋದು ನಾನು. ಕರೆಕ್ಟ್, ಅದು ಕಂಡೀಷನ್ನು ಕರೆಕ್ಟ್. ಡಿ ಕೆ ಶಿವಕುಮಾರ್ಗೆ ಇದು ಗೊತ್ತು, ದತ್ತ 100% ಸಿದ್ದರಾಮಯ್ಯನ ಮನುಷ್ಯ ಅಂತ. ಅದಕ್ಕೆ ಅವರೇನು ಮಾಡಿದ್ದಾರೆ, ಅಲ್ಲಿ ನನ್ನ ವಿರುದ್ಧ ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹುಟ್ಟಾಕಿದ್ದಾರೆ, ಕುರುಬಣ್ಣ ಆನಂದ ಅಂತ. ಅವನಿಗೆ ನಾನು ನಿಂಗೆ ಟಿಕೆಟ್ ಕೊಡಿಸ್ತೀನಿ, ಯೋಚನೆ ಮಾಡಬೇಡ, ದತ್ತನ್ನ ಎಮ್ ಎಲ್ ಸಿ ಮಾಡಿ ಮಂತ್ರಿ ಅಂತ ಒಪ್ಪಿಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನೇನು ಮಾತಾಡಲಿಲ್ಲ, ಒಂದೇ ಒಂದ್ಸಲ ಶಿವಕುಮಾರ್ ಮನೆಗೆ ಹೋದೆ ಸೇರ್ಕೊಳಕ್ಕೆ ಮುಂಚೆ. ಕಾಂಗ್ರೆಸ್ ಸೇರ್ಕೊಳಕ್ಕೆ ಮುಂಚೆ ಸಿದ್ದರಾಮಯ್ಯನವರೇ ಹೇಳಿದರು, ನೀನೊಂದ್ಸಲ ಪ್ರೆಸಿಡೆಂಟು ಕಾನೂನು ಶಾಸ್ತ್ರ ಮಾಡಬಾ ಅಂತ ಹೋದೆ. ಒಂದು ಅರ್ಧ ಗಂಟೆ ಮಾತಾಡಿದರು, ನಾನು ಏನು ಹೇಳಿಲ್ಲ. ನೋಡಿ ಸರ್, ನಾನು ಸೇರ್ಕೋತೀನಿ ಕಾಂಗ್ರೆಸ್ ಪಾರ್ಟಿಗೆ, ಕಂಡೀಷನ್ ಹಾಕಲ್ಲ, ಬೇಷರತ್ತಾಗಿ ಸೇರ್ಕೋತೀನಿ. ಟಿಕೆಟ್ನ ಆಕಾಂಕ್ಷೆ ನಾನು ನಿಜ, ಕಾರಣ ನನ್ನ ಕ್ಷೇತ್ರದ ಒಳಗಡೆಯಲ್ಲಿ ಒಂದು ಕಾಂಗ್ರೆಸ್ ಸೀಟ್ ಗೆಲ್ಲಬೇಕು ಅಂತ ನಮ್ಮ ಜನ ಅಪೇಕ್ಷೆ ಪಡ್ತಿದ್ದಾರೆ, ಅದರಿಂದ ನನ್ನ ಆಕಾಂಕ್ಷೆ. ನೀವು ಒಂದು ಕೆಲಸ ಮಾಡಿ, ಸರ್ವೆ ಮಾಡಿಸಿ, ನನಗೆ ಕೊಡಿ ಅಂತ ನಾನು ಕೇಳೋದೇ ಇಲ್ಲ. ಸರ್ವೆ ಮಾಡಿಸಿ, 50 ಸರ್ವೆ ಮಾಡಿಸಿ. 50 ಸರ್ವೆನಲ್ಲಿ 49 ಸರ್ವೆ ನನ್ನ ಪರ ಬಂದು, ಒಂದು ಸರ್ವೆ ನನ್ನ ವಿರುದ್ಧ ಬಂದರೂ ನನಗೆ ಟಿಕೆಟ್ ಕೊಡಬೇಡಿ. 50 ಸರ್ವೆ ಜನಗಳ ಅಭಿಪ್ರಾಯ ದತ್ತನಿಗೆ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ ನನಗೆ ಕೊಡಿ. ಇಷ್ಟೇ ನಾನು ಹೇಳೋಕೆ ಬಂದಿದ್ದೀನಿ ಹಿಂದೆ. ಇಲ್ಲ, ಬೆಸ್ಟ್ ಸೊಲ್ಯೂಷನ್ನು ಸರ್ವೆ ಮಾಡಿಸಿ ನಾವು ತೀರ್ಮಾನ ಮಾಡ್ತೀವಿ. ಈಗ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟು, ಪೊಲೀಸ್ ರಿಪೋರ್ಟು, ಸರ್ವೆ ಎಲ್ಲ ದತ್ತನಿಗೆ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೇ ಬಂದಿದೆ.
ಡಿಕೆ ವಿಷಯದಲ್ಲಿ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಡಿಫೆಂಡ್ನು ಮಾಡ್ಕೊಳಕ್ಕೆ ಹೋಗಲ್ಲ, ಟೀಕೆ ಮಾಡೋಕ್ಕೂ ಹೋಗಲ್ಲ, ಸುಮ್ಮನೆ ಇದ್ಬಿಟ್ಟಿದ್ದೀನಿ. ನನಗೆ ಭಾಳ ಜನ ಒತ್ತಾಯ ನೀವು ಡಿಕೆ ಹತ್ರ ಹೋಗಿ ಕೇಳಿ ಅಂತ. ನಾನು ಹೇಳಿದೆ ಪೆಗ್ ಮಾಡೋಕ್ಕೆ ಹೋಗಲ್ಲ. ಡಿಕೆ ಶಿವಕುಮಾರ್ ಅಂತ ನೋಡಿದ್ರೆ ಪಾರ್ಟಿ ಅಧ್ಯಕ್ಷ ಅಂತ ಗಮನ ಗಮನ. ಡಿಕೆ ಕಾಂಗ್ರೆಸ್ ಅಸೆಟ್ ಲಯಬಿಲಿಟಿ ಲಯಬಿಲಿಟಿ ಲಯಬಿಲಿಟಿ. ಸಿದ್ದರಾಮಯ್ಯನಂತ ಪಕ್ಕಾ ಸಮಾಜವಾದಿನೇ ಕಾಂಗ್ರೆಸ್ ಪಾರ್ಟಿ ಒಳಗಡೆಯಲ್ಲಿ ಅನಿವಾರ್ಯ ಅಂತ ಹೋದಾಗ ವೆನ್ ಕಂಪೇರ್ ಟು ಸಿದ್ದರಾಮಯ್ಯ ಯಾರು ನಥಿಂಗ್ ಆಯ್ತು ಬಿಡಪ್ಪ ಅಂತ ಹೋಗಿರೋದು. ಸಿದ್ದರಾಮಯ್ಯನವ್ರಿಗೂ ಡಿ ಕೆದು ಡಿಫೆಂಡ್ ಮಾಡ್ಕೋಬೇಕಾದ್ರೆ ಗಂಟಲು ಹಿಡಿಯುತ್ತೆ. ಸಿದ್ದರಾಮಯ್ಯ ನಂದೆಲ್ಲ ತನಿಖೆ ಮಾಡಲಿ, ಒಂದೇ ಒಂದು ಸಣ್ಣ ಭ್ರಷ್ಟಾಚಾರ ಸಾಬೀತಾದರೆ ರಾಜಕಾರಣದಿಂದ ನಿವೃತ್ತರಾಗ್ತೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ, ಅಷ್ಟು ಜೋರಾಗಿ ಡಿ ಕೆ ಶಿವಕುಮಾರ್ ಹೇಳೋಕ್ಕಾಗಲ್ಲ. ಹಾಗೆ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ಸಿನ ಯಾವುದೇ ಲೀಡರ್ಗಳ ಮೇಲೆ ಏನೇ ಅಲಿಗೇಷನ್ಸ್ ಇದ್ರು ತನಿಖೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನಂದು ಮಾಡಿ ಅಂತ ಹೇಳ್ಬೋದು ಸಿದ್ದರಾಮಯ್ಯ, ಬಟ್ ಇಡೀ ಟೀಮ್ ತಗೊಂಡು ಹೋಗೋ ಸಂದರ್ಭದಲ್ಲಿ ಇವರು ಶಿವಕುಮಾರ್ದು ಅಂತ ಹೇಳೋದು ಕಷ್ಟ ಆಗುತ್ತೆ. ದೇವೇಗೌಡರದ್ದು ಕುಟುಂಬ ರಾಜಕಾರಣ ಅಂತ ಮಾಡ್ತಾರೆ, ಮತ್ತು ಕುಮಾರಸ್ವಾಮಿ ಸುತ್ತಮುತ್ತ ಇರೋ ಜನಗಳ ವ್ಯಕ್ತಿಗಳ ಕ್ಯಾರೆಕ್ಟರು ಕಾಂಡಕ್ಟ್ ಬಗ್ಗೆನೂ ಜನ ಬೇಸರ ಪಡ್ತಾರೆ. ಆದರೆ ಶಿವಕುಮಾರ್ ವಿಷಯ ಬಂದಾಗ ಇವರ ಇದ್ರದ್ದು ಭಾಳ ಕಷ್ಟ ಡಿಫೆಂಡ್ ಮಾಡ್ಕೊಳ್ಳೋದು. ಈಗ ಶಿವಕುಮಾರು ಈಗ ಕಷ್ಟತನ ಕಮ್ಮಿಯಾಗಿದೆ. ಅವ್ರು ಹಣ ಮಾಡಿ ಈ ಪೀರಿಯಡ್ ಅಲ್ಲ, ಎಸ್ ಎಂ ಕೃಷ್ಣ ಪೀರಿಯಡ್ ಅಲ್ಲಿ ಮಾಡುವ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.